ಸಮಾಜದಲ್ಲಿ ಭ್ರಷ್ಟಾಚಾರ ಅನಾಚಾರ ಇತ್ಯಾದಿ ಹೆಚ್ಚಾಗಲು ಕೇವಲ ವ್ಯಕ್ತಿಗಳು ಕಾರಣರಲ್ಲ ಸಮಾಜ ಕಾರಣ ದುರಾಸೆ ಇಂದಿನ ಸ್ಥಿತಿಗೆ ಕಾರಣ ಸಮಾಜದ ಈ ಭಾವನೆಯನ್ನ ತಿದ್ದುವಲ್ಲಿ ಪತ್ರಕರ್ತರ ಪಾತ್ರ ಹಿರಿದು ಎಂದು ಲೋಕಾಯುಕ್ತ ನಿವೃತ್ತ ನ್ಯಾಯಾಧೀಶರಾದ ಎನ್ ಸಂತೋಷ್ ಹೆಗ್ಡೆ ಹೇಳಿದರು ಅವರು ಭಾನುವಾರ ಎಂಜಿಎಂ ಕಾಲೇಜು ನೂತನ ರವೀಂದ್ರ ಮಂಟಪದಲ್ಲಿ ನಡೆದ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ರಜತ ಮಹೋತ್ಸವಕ್ಕೆ ಪೆನ್ನಿನ ಪ್ರತಿಕೃತಿಯನ್ನ ಹಸ್ತಾಂತರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಅಭ್ಯಾಗತರಾಗಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ಹೆಗಡೂರು ಪತ್ರಕರ್ತರಿಂದ ಸಮಾಜ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರು ತಮ್ಮ ವೃತ್ತಿಬದ್ಧತೆ ಕಳೆದುಕೊಳ್ಳುತ್ತಿದ್ದಾರೆ ಎಂಬ ಆತಂಕ ಕಾಡುತ್ತಿದೆ ನಕಲಿ ಪತ್ರಕರ್ತರ ಸಂಖ್ಯೆ ಹೆಚ್ಚುತ್ತಿದೆ ಇದರಿಂದಾಗಿ ನೈಜ ಪತ್ರಕರ್ತರು ಗೌಣವಾಗುತ್ತಿದ್ದಾರೆ ಎಂದರು ಈ ಸಮಯದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಆಲಿವೂರು ಅಧ್ಯಕ್ಷತೆ ವಹಿಸಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ರಮೇಶ್ ಕುಟ್ಟಪ್ಪ ಜಿಲ್ಲಾ ಪತ್ರಕರ್ತರ ಸಂಘದ ಸ್ಥಾಪಕ ಉಪಾಧ್ಯಕ್ಷ ಎಎಸ್ಎನ್ ಹೆಬ್ಬಾರ್ ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ರಾಷ್ಟ್ರೀಯ ಸಮಿತಿ ಸದಸ್ಯ ಅರುಣ್ ಕುಮಾರ್ ಶಿರೂರು ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಕಿರಣ್ ಮಂಜುನಾಥ್ ಅಭ್ಯಾಗತರಾಗಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಸ್ಥಾಪಕ ಕಾರ್ಯದರ್ಶಿ ಅವರನ್ನು ಸನ್ಮಾನಿಸಲಾಯಿತು ಸ್ಥಾಪಕ ಸದಸ್ಯರು ಹಾಗೂ ತಾಲೂಕು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಗೌರವಿಸಲಾಯಿತು ಉಡುಪಿ ಜಿಲ್ಲಾ ಸಂಘದ ಕಾರ್ಯದರ್ಶಿ ನಜೀರ್ ಪೋಲ್ಯ ಸ್ವಾಗತಿಸಿದರು ಕೋಶಾಧಿಕಾರಿ ಉಮೇಶ್ ಮಾರ್ಪಳ್ಳಿ ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿಗಳ ಪಟ್ಟಿಯನ್ನು ವಾಚಿಸಿದರು ಸದಸ್ಯ ಮೈಕಲ್ ಸ್ಥಾಪಕ ಸದಸ್ಯರ ಪಟ್ಟಿಯನ್ನು ವಾಚಿಸಿದರು ಸಮಿತಿ ಸಂಚಾಲಕ ಮೊಹಮ್ಮದ್ ಶರೀಫ್ ಕಾರ್ಕಳ ಪ್ರಸ್ತಾವನೆಗೈದರು ಹಾಗೂ ಕಾರ್ಯದರ್ಶಿ ಜೈಕರ್ ಸುವರ್ಣ ಕೆಸಿ ರಾಜೇಶ್ ನಿರೂಪಿಸಿದರು ಯಾಕಂದ್ರೆ ನನ್ನ 5 ವರ್ಷದ ಲೋಕಾಯುಕ್ತದ ಅನುಭವದಲ್ಲಿ ನಾನು ತಿಳ್ಕೊಂಡಂತ ಒಂದು ವಿಚಾರ ಏನಂದ್ರೆ ಇವತ್ತಿನ ಪರಿಸ್ಥಿತಿಗೆ ವ್ಯಕ್ತಿಗಳು ಕಾರಣ ಅಲ್ಲ ನಮ್ಮ ಸಮಾಜ ಕಾರಣ ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ ಆ ಸಮಾಜ ಸಾಮಾಜಿಕ ತಪ್ಪು ಮಾಡಿದವರನ್ನ ಬಹಿಷ್ಕರಿಸ್ತಾ ಇತ್ತು ಅದು ಒಂದು ರೀತಿಯ ಶಿಕ್ಷೆ ಆಗಿತ್ತು ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗಬೇಡ ಅಂತ ಅದು ಒಂದು ನ್ಯಾಯಾಂಗದ ಶಿಕ್ಷೆ ಆಗಿರಲಿಲ್ಲ ಒಂದು ಸಮಾಜದ ಶಿಕ್ಷೆ ಆಗಿತ್ತು ಅದು ತಪ್ಪು ಮಾಡಿದವನಿಗೆ ಮಾತ್ರ ಶಿಕ್ಷೆ ಆಗ್ತಾ ಇರಲಿಲ್ಲ ಅದರಲ್ಲಿ ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಒಂದು ಶಿಕ್ಷೆ ಆಗ್ತಾ ಇತ್ತು ಅದರಿಂದ ಸಮಾಜ ಅಂತಹ ಶಿಕ್ಷೆ ಕೊಡ್ತಾ ಇತ್ತು ಅಂದು ಶಿಕ್ಷೆ ಮಾಡುವ ತಪ್ಪು ಮಾಡುವವರು ಬಹಳ ಕಮ್ಮಿ ಇದ್ದರು